ಕುಟುಂಬ ಸಮೇತವಾಗಿ ಗಂಗಾ ಸ್ನಾನಕ್ಕೆ ಹೋಗ್ತಾ ಇದ್ದಂತಹ ಒಂದು ಟ್ರ್ಯಾಕ್ಟರ್ ಪಲ್ಟಿಯಾಗಿ 15 ಮಂದಿ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ಎಲ್ಲರೂ ಒಂದೇ ಊರಿನವರು, ಕುಟುಂಬ ಸಮೇತರಾಗಿ 30 ಜನ ಹೋಗ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಉತ್ತರ ಪ್ರದೇಶದ ಕಾಸ್ಗಂಜ್ನಲ್ಲಿ ನಡೆದಂತಹ ಒಂದು ದುರ್ಘಟನೆ ಇದು. ಇಟಾಹಾನಿಂದ ಹರಿದ್ವಾರಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ 30 ಜನ ಟ್ರ್ಯಾಕ್ಟರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಒಂದೇ ಟ್ರ್ಯಾಕ್ಟರ್ನಲ್ಲಿ 30 ಜನ ಪ್ರಯಾಣ ಮಾಡ್ತಾ ಇದ್ರು. ಏನೋ ಕಾಸ್ಗಂಜ್ ಬಳಿ ಬರ್ತಾ ಇದ್ದಂತೆ ಕೊಳಕ್ಕೆ ಟ್ರ್ಯಾಕ್ಟರ್ ಉರುಳಿ ಬಿದ್ದಿದೆ. ಏನೋ ನೀರಲ್ಲಿ ಬಿದ್ದ ತಕ್ಷಣ ನೀರಲ್ಲಿ ಬಿದ್ದಿರುವಂತಹ ಜನರ ಮೇಲೆ ಟ್ರ್ಯಾಕ್ಟರ್ ಹಿಂದೆ ಇರುವಂತಹ ಟ್ರಾಲಿ ಉರುಳಿ ಬಿದ್ದಿದ್ದರಿಂದಾಗಿ 15 ಮಂದಿ ಜಲಸಮಾಧಿಯಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಸಾವಿನ ಸಂಖ್ಯೆ ಕೂಡ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಮೃತರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಸಿಎಂ ಯೋಗಿ ಆದಿತ್ಯನಾಥ್ ಘೋಷಣೆ ಮಾಡಿದ್ದಾರೆ. 30 ಜನ ಗಂಗಾ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ರು. ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗತ್ತೆ. ಪಲ್ಟಿಯಾದಂತಹ ಸಂದರ್ಭದಲ್ಲಿ ಈ ಅವಘಡದಲ್ಲಿ ಒಟ್ಟು 30 ಜನ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ 15 ಜನ ಜಲಸಮಾಧಿಯಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಅದೇ ರೀತಿಯಾಗಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಟ್ರ್ಯಾಕ್ಟರ್ ಬಿದ್ದ ತಕ್ಷಣ ಸ್ಥಳದಲ್ಲಿರುವಂತಹ ಗ್ರಾಮಸ್ಥರು, ಅದೇ ರೀತಿಯಾಗಿ ಅಗ್ನಿಶಾಮಕ ದಳ, ಪೊಲೀಸ್ ಅಧಿಕಾರಿಗಳು ಕೂಡ ಧಾವಿಸಿ ಬಂದರು. ಅನೇಕ ಈಜುಗಾರರು ಕೂಡ ಧಾವಿಸಿ ಬಂದು ಟ್ರ್ಯಾಕ್ಟರ್ನಲ್ಲಿ ಯಾರ್ಯಾರು ನೀರಿಗೆ ಉರುಳಿ ಬಿದ್ದಿದ್ರು ಅವರನ್ನು ಸಾಧ್ಯವಾದಷ್ಟು ಜನರನ್ನು ಕಾಪಾಡಿದ್ದಾರೆ. ಆದರೆ 15 ಜನ ಸಾವನ್ನಪ್ಪಿದ್ದಾರೆ. मॉर्निंग में ये सूचना हम लोगों को प्राप्त हुई कि एक श्रद्धालु जो है वो ट्रॉली से जा रहे थे और उनकी ट्रॉली जो है वो डिसबैलेंस होकर खंती में गिरी है, ऐसी एक सूचना प्राप्त हुई. तत्काल जो पुलिस की टीमें हैं वो मौके पर पहुंची और जो यहाँ पे ग्रामीण हैं उनकी सहायता से जो लोग नीचे गिर गए थे ट्रॉली से और क्योंकि यहाँ पे पानी भी था उनको तत्काल प्रभाव से निकाला गया है और तत्काल उनको अस्पताल भिजवाया गया है. इस दुखद घटना में अभी तक जो सूचना प्राप्त हुई है उसके अकॉर्डिंग